ಮೊನ್ನೆ ತಾನೇ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ನಿರಂತರವಾಗಿ ಪೋಲಾಗುತ್ತಿದೆ. ಅದರ ಬೆನ್ನಲ್ಲಿ ಈಗ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಗಿ ಬ್ಯಾರೇಜ್ ಕೂಡ ನಿರ್ವಹಣೆ ಇಲ್ಲದೆ ಆತಂಕ ಸೃಷ್ಟಿ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಗದಗ್ನ ಶಿಂಗಟಾಲೂರು ಏತ ನೀರಾವರಿಯ ತುಂಗಭದ್ರಾ ಹಮ್ಮಗಿ ಬ್ಯಾರೇಜ್ಗೂ ಸಂಕಷ್ಟ ಎದುರಾಗಿದೆ. ನೀರಾವರಿ ಇಲಾಖೆಯ ನಿಗಮದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈತರಿಗೆ ಸಂಕಷ್ಟ ಎದುರಾಗುವ ಭೀತಿ ಉಂಟಾಗಿದೆ. ಜನರ ಜೀವನಾಡಿಯಾಗಿರುವ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ನ ಕ್ರಸ್ಟ್ ಗೇಟ್ಗೆ ಸರಿಯಾಗಿ ಬಂದ್ ಮಾಡಲು ಸಾಧ್ಯವಾಗದೆ ನೀರು ಪೋಲಾಗುತ್ತಿದೆ. ಅಲ್ಲಲ್ಲಿ ವಸ್ತ್ರದ ಸಹಾಯದಿಂದ ಗೇಟ್ನಿಂದ ನೀರು ಪೋಲಾಗುವುದನ್ನು ತಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಬ್ಯಾರೇಜ್ನಲ್ಲಿರುವ ನೀರು ಪೋಲಾಗುವ ದೃಶ್ಯ ಮತ್ತು ಗ್ರೀಸ್ ಇಲ್ಲದೆ ಮೇಂಟೆನೆನ್ಸ್ ಮಾಡದೆ ತುಕ್ಕು ಹಿಡಿದ ದೃಶ್ಯ ತೋರಿಸುವ ಪ್ರಯತ್ನ ಅಲ್ಲಿನ ಸಾರ್ವಜನಿಕರು ಮಾಡಿದ್ದಾರೆ. ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನು ಅವರಿಂದಲೇ ಕೇಳಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಂಬಗಿ ಗ್ರಾಮದ ಹತ್ತಿರ ಸಿಂಗಟಾಲೂರು ಏತ ನೀರಾವರಿಯ ಬ್ರಿಡ್ಜ್ ಕಂ ಬಾಂದರ್ ನೀರು ಲೀಕೇಜ್ ಆಗ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಿದ್ದೇವೆ. ಇದು ಸುಮಾರು ದಿವಸಗಳಿಂದನೇ ಈ ಲೀಕೇಜ್ ಆಗ್ತಕ್ಕಂಥದ್ದು ಆಗ್ತಾಯಿದೆ. ಆದರೆ ಯಾವತ್ತೂ ಡಿ ಬಿ ಡ್ಯಾಮಿನ 19ನೇ ಕ್ರೆಸ್ಟ್ ಗೇಟ್ ಮುರಿದು ಅಲ್ಲಿ ನೀರು ಪೋಲಾಗೋದಕ್ಕೆ ಪ್ರಾರಂಭ ಆಯಿತು. ಆವಾಗ ನಾವೆಲ್ಲ ಎಚ್ಚೆತ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಇದನ್ನು ಸಾಕಷ್ಟು ಸಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನೀವು ಆದಷ್ಟು ಅದನ್ನು ರಿಪೇರಿ ಮಾಡಿರಿ ಅಂಥೇಳಿ. ರಿಪೇರಿ ಹೆಂಗೆ ಮಾಡ್ಯಾರ ಅಂತ ಹೇಳಿದ್ರೆ, ಒಂದು ತೆಂಗಿನ ಬಡ್ಡಿಗೆ ಅರಿವಿ ಸುತ್ತಿ ನಿಲ್ಲಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅದು ನೀರು ಹರಿದು ಹೋಗ್ತಾ ಇದೆ. ಅಂದರೆ ಸುಮಾರು ಪ್ರತಿದಿನ ಸಹಸ್ರಾರು ಕ್ಯೂಸೆಕ್ಸ್ ನೀರು ಹರಿದು ಹಾಳಾಗಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯತನನೇ ಇದಕ್ಕೆ ಕಾರಣ ಆಗಿದೆ. ಇದು ಭಾಳ ದುರಸ್ತಿಲಿದೆ. 26 ಗೇಟನ್ನು ಅಳವಡಿಸಿದಂಥ ಇದು ಒಂದು ಹಮ್ಮಿಗಿ ಬ್ಯಾರೇಜ್. ಈ ಬ್ಯಾರೇಜಲ್ಲಿ ಸುಮಾರು 8-9 ಬ್ಯಾರೇಜ್ ಭಾಳ ಶಿಥಿಲಗೊಂಡಿವೆ. ಅದರಲ್ಲಿ ಯಾರೂ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇಲ್ಲ. ಸರ್ಕಾರ ಇದಕ್ಕೆ ಬಂದು ಕಿಂಚತ್ತು ಇದಕ್ಕೆ ಹಣಿಕೀರು ಕೂಡ ನೋಡಿಲ್ಲ. ಹಾಗಾಗಿ ಇಲ್ಲಿ ಈಗಾಗಲೇ ಈಗ ಮಳೆಗಾಲ ಇದು ಇರೋದ್ರಿಂದ ಇಲ್ಲಿ ಸುಮಾರು 3.75 ಟಿ ಎಮ್ ಸಿ ನೀರು ಸಂಗ್ರಹಣೆ ಆಗಬೇಕು. ಅದರಲ್ಲಿ ಉಳಿದಿರೋದು ಮಾತ್ರ ಈಗ ಇಂಥ ಮಳೆಗಾಲದಲ್ಲಿ 1.75 ಮಾತ್ರ ಟಿ ಎಮ್ ಸಿ ಮಾತ್ರ ಉಳಿದಿದೆ. ಅದನ್ನೂ ಕೂಡ ಭಾಳ ಪೋಲಾಗ್ತಾಯಿದೆ ಡೇಲಿ, ಯಾಕಂದರೆ ದುರಸ್ತಿ ಇಲ್ಲಿ ಸರಿಯಾಗಿ ಮಾಡಿಲ್ಲ, ಮೇಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಅದು ಈಗಾಗಲೇ ಅಲ್ಲಿ ಮಳೆಗಾಲದಲ್ಲೇ ಹೋಗ್ತಾ ಇದೆ. ಮುಂದೆ ಬರತಕ್ಕಂಥ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗಾಯ್ತು, ಇಲ್ಲಿ ಇರ್ತಕ್ಕಂಥ ಇಲ್ಲಿ 3 ಜಿಲ್ಲೆಯ ಜನರಿಗೆ ಕುಡಿಯೋಕ್ಕೆ ಇಲ್ಲ, ದಂಡಗಿಲ್ಲ ಅಂದಾಗ, ಮತ್ತು ಹಾಗೆ ಅದರಲ್ಲಿ ಕೂಡ 275 ಎಕರೆ ಇಲ್ಲಿ ರೈತರಿಗೂ ನೀರು ಬೇಕಾಗಿದೆ. ಈಗ ಹಿಂಗಾದರೆ ಮುಂದೆ ಸರ್ಕಾರ ಏನು ಮಾಡ್ತೈತಿ, ಈ ರೈತ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಭಾಳ ಇದು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಒಟ್ಟಿನಲ್ಲಿ ಜನರ ಜೀವನಾಡಿ ಎಂದು ಕರೆಸಿಕೊಳ್ಳುವ ಹಮ್ಮಿಗಿ ಬ್ಯಾರೇಜ್ ನಿರ್ವಹಣೆ ಇಲ್ಲದ ಕಾರಣ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದು ಸ್ಥಳೀಯರ ಆತಂಕವಾಗಿದ್ದು, ಹೀಗಾಗಿ ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.